ಫಿಲ್ಮೇ ಬೀಟ್ ಕನ್ನಡ, ನಾನು ಶ್ರುತಿ ಪಾಟೀಲ್. ಸಂಯುಕ್ತ ಕಿಸ್ ಕೊಟ್ಟಿದ್ದು ಯಾರಿಗೆ? ರಿವೀಲ್ ಆಯ್ತು ಕಿರಿಕ್ ಹುಡುಗಿ ಲವ್ ಸ್ಟೋರಿ. ಏನಪ್ಪ ಇದು, ಏನ್ ಕತೆ ಅಂತೀರಾ? ಹೇಳ್ಬಿಡ್ತೀನಿ ಕೇಳಿ. ಸ್ಯಾಂಡಲ್ವುಡ್ ನ ಬ್ಲಾಕ್ ಬಸ್ಟರ್ ಕಿರಿಕ್ ಪಾರ್ಟಿ ಚಿತ್ರದ ನಾಯಕಿ ಸಂಯುಕ್ತ ಹೆಗಡೆ ಹೃದಯಕ್ಕೆ ಕಚ್ಚುಗುಳಿ ಇಟ್ಟಂತಾಗಿದೆ. ಅರ್ಥಾತ್ ಸಂಯುಕ್ತ ಹೆಗಡೆ ಪ್ರೀತಿಯ ಬಲೆಗೆ ಬೀಳುವ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ನಿದಿರೆ ಬರೆದಿರೆ ಏನಂತಿ ಲವ್ ಲವ್ ಎಂದು ಸಂಯುಕ್ತ ಹಾಡು ಹೇಳಲು ಶುರು ಮಾಡಿದ್ದಾರೆ. ನೀವ್ಯಾರೂ ಅಚ್ಚರಿ ಪಡಬೇಡಿ, ಅಷ್ಟರ ಮಟ್ಟಿಗೆ ಅವರನ್ನ ಇಂಪ್ರೆಸ್ ಮಾಡಿದ್ದಾರೆ ಹೈದರಾಬಾದ್ ನ ಓರ್ವ ಯುವಕ. ಹಾಗಿದ್ರೆ ಆ ಯುವಕ ಯಾರು? ಎಂ ಟಿವಿ ವಾಹಿನಿಯಲ್ಲಿ ನಟಿ ಸಂಯುಕ್ತ ಹೆಗಡೆ ಕಿಸ್ ಕೊಟ್ಟಿರೋದಾದ್ರೂ ಯಾರಿಗೆ ಗೊತ್ತಾ? ಎಂ ಟಿವಿ ವಾಹಿನಿಯ ಜನಪ್ರಿಯ ರೌಡೀಸ್ ರೈಸಿಂಗ್ ರಿಯಾಲಿಟಿ ಶೋಗೆ ನಟಿ ಸಂಯುಕ್ತ ಹೆಗಡೆ ಸೆಲೆಕ್ಟ್ ಆಗಿದ್ದಾರೆಂಬ ವರದಿಯನ್ನ ಇದೇ ಫಿಲ್ಮಿ ಬಿಟ್ ಕನ್ನಡದಲ್ಲಿ ನೋಡಿದ್ರಿ. ಮಾರ್ಚ್ ತಿಂಗಳಲ್ಲಿ ರೌಡೀಸ್ ರೈಸಿಂಗ್ ಜರ್ನಿ ಮುಗ್ದಿತ್ತು. ಅದರ ಕಂತುಗಳು ಇದೀಗ ಎಂ ಟಿವಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಅದೇ ಶೋನಲ್ಲಿ ನಟಿ ಸಂಯುಕ್ತ ಹೆಗಡೆ ಲವ್ ಸ್ಟೋರಿನೂ ಶುರುವಾಗಿದೆ. ಎಂ ಟಿವಿ ವಾಹಿನಿಯ ರೌಡೀಸ್ ರೈಸಿಂಗ್ ರಿಯಾಲಿಟಿ ಶೋನಲ್ಲಿ ನಟಿ ಸಂಯುಕ್ತ ರನ್ ವಿಜಯ್ ಗ್ಯಾಂಗ್ನಲ್ಲಿದ್ದರೆ ಬಜೀರ್ ಎಂಬ ಹೈದರಾಬಾದ್ ಮೂಲದ ಯುವಕ ಪ್ರಿನ್ಸ್ ನರುಲ್ ಗ್ಯಾಂಗ್ನಲ್ಲಿದ್ದಾರೆ. ಗ್ಯಾಂಗ್ ಬೇರೆ ಬೇರೆ ಆಗಿದ್ರೂ ರೌಡೀಸ್ ರೈಸಿಂಗ್ ಜರ್ನಿಯಲ್ಲಿ ಸಂಯುಕ್ತ ಮತ್ತು ಬಜೀರ್ ನಡುವೆ ಸಮಥಿಂಗ್ ಸಮಥಿಂಗ್ ಶುರುವಾಗಿದೆ. ರೌಡೀಸ್ ರೈಸಿಂಗ್ ಜರ್ನಿಯಲ್ಲಿ ಬಸೀರ್ಗೆ ನಟಿ ಸಂಯುಕ್ತ ಹೆಗಡೆ ಕಿಸ್ ಕೊಟ್ಟಿದ್ದಾರೆ. ಬಸೀರ್ ಕೆನ್ನೆ ಮೇಲೆ ಸಂಯುಕ್ತರವರ ತಿಳಿ ಕೆಂಪು ತುಟಿಗಳು ಅಚ್ಚರಿಯಾಗಿರುವುದನ್ನ ನೀವೇ ನೋಡಿ. ಬಸೀರ್ ಕೆನ್ನೆಗೆ ತುಟಿ ಒತ್ತಿರುವುದು ಮಾತ್ರ ಅಲ್ಲ, ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಎನ್ನುವಂತೆ ಪಿಂಕ್ ಟೀ ಶರ್ಟ್ ತೊಟ್ಟಿದ್ದು ರೌಡೀಸ್ ರೈಸಿಂಗ್ ಜರ್ನಿಯಲ್ಲಿ ಎಲ್ಲರನ್ನ ಆಶ್ಚರ್ಯ ಚಕಿತಗೊಳಿಸಿತ್ತು. ಬಸೀರ್ ಕೆನ್ನೆ ಮೇಲೆ ಲಿಪ್ಸ್ಟಿಕ್ ಕಚ್ಚಾಗಿದ್ದು ರೌಡೀಸ್ ರೈಸಿಂಗ್ ನಿರೂಪಕಿ ಗೇಲಿನ್ ಕನ್ಸೆಳೆಯಿತು. ಇದೇ ವಿಚಾರ ಕುರಿತು ಗೇಲಿನ್ ಪ್ರಶ್ನೆ ಮಾಡಿದಾಗ ಅದು ಲೇಡಿ ಲಕ್ ಕೊಟ್ಟಿದ್ದು ಎಂದು ಬಸೀರ್ ಹೇಳಿದ್ರು. ಮುತ್ತು ಕೊಟ್ಟಿದ್ದು ಯಾರು ಎಂದು ನಿರೂಪಕಿ ಗೇಲಿನ್ ಕೇಳಿದಾಗ ನಾನು ಹಾಕಿರುವ ಶರ್ಟ್ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಎಂದು ಬಸೀರ್ ಸುಳಿವು ನೀಡಿದ್ರು. ಅಲ್ಲಿಗೆ ಮ್ಯಾಚಿಂಗ್ ಉಡುಪು ಧರಿಸಿ ಬಂದಿದ್ದ ನಟಿ ಸಂಯುಕ್ತರವರೇ ಬಸೀರ್ ಕೆನ್ನೆಗೆ ಮುತ್ತು ಕೊಟ್ಟಿದ್ದು ಎಂದು ಗೊತ್ತಾಯ್ತು. ಅಷ್ಟರಲ್ಲಾಗ್ಲೇ ಸಂಯುಕ್ತ ಮುಖದಲ್ಲಿ ಮಂದಹಾಸ ಮೂಡಿ ಅವರ ಕೆನ್ನೆ ಕೆಂಪಾಗಿತ್ತು. ಸಂಯುಕ್ತ ಬಸೀರ್ ನಡುವೆ ಸಮಥಿಂಗ್ ಸಮಥಿಂಗ್ ಶುರುವಾಗಿದ್ಯಾ ಎಂಬ ನಿರೂಪಕಿ ಗೆಲಿನ ಕೇಳಿದಾಗ ಇನ್ನೂ ಏನು ಶುರುವಾಗಿಲ್ಲ ಎಂದು ಸಂಯುಕ್ತ ಉತ್ತರ ಕೊಟ್ರು. ಈ ವೇಳೆ ಮಾತಿಗಿಳಿದ ಬಾಲಿವುಡ್ ನಟಿ ಕಮ್ ರೌಡೀಸ್ ರೈಸಿಂಗ್ ಗ್ಯಾಂಗ್ ಲೀಡರ್ ನೇಹಾ ದುಪಿಯ, ಒಂದು ಹುಡುಗಿ ಇನ್ನೂ ಏನು ಶುರುವಾಗಿಲ್ಲ ಅಂತ ಹೇಳ್ತಾಳೆ ಅಂದ್ರೆ ಅಲ್ಲಿಗೆ ಲವ್ ಆಗಿದೆ ಅಂದರ್ಥ, ಇದು ನಮಗೂ ಗೊತ್ತು ಎಂದ್ರು. ನನ್ನ ಮತ್ತು ಬಸೀರ್ ನಡುವಿನ ಗೆಳೆತನ ಚೆನ್ನಾಗಿದೆ, ಇಲ್ಲಿವರೆಗೂ ನಾವಿಬ್ರು ಒಳ್ಳೆಯ ಫ್ರೆಂಡ್ಸ್, ಬಸೀರ್ ಅಂದ್ರೆ ನನಗೆ ಅಚ್ಚುಮೆಚ್ಚು ಎಂತಾರೆ ನಟಿ ಸಂಯುಕ್ತ ಹೆಗಡೆ. ನಾವಿಬ್ರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿದ್ದೇವೆ, ನೋಡೋಣ ಮುಂದೆ ಏನಾಗುತ್ತೆ ಅಂತಾರೆ ಬಸೀರ್. ರೌಡೀಸ್ ರೈಸಿಂಗ್ ನಲ್ಲಿ ಟ್ರೂತ್ ಅಂಡ್ ಡೇರ್ ಆಟ ಆಡುವಾಗ್ಲೂ ಬಸೀರ್ಗೆ ಯಾರನ್ನ ಕಂಡ್ರೆ ಇಷ್ಟ ಎಂಬ ಪ್ರಶ್ನೆ ತೂರಿ ಬಂದಿತ್ತು. ಆಗ ಬಸೀರ್ ಕೊಟ್ಟ ಉತ್ತರ, ಆ ತರಹ ಏನಿಲ್ಲ, ಆದ್ರೆ ನನಗೆ ಸಂಯುಕ್ತ ಕಂಡ್ರೆ ಇಷ್ಟ ಅಂತ ಹೇಳಿದ್ರು. ಇನ್ನು ಬಸೀರ್ ಕೊಟ್ಟ ಉತ್ತರ ಮನದಾಳದಿಂದ ಬಂದಿದ್ದು, ಎಲ್ಲರ ಮುಂದೆ ಬಸೀರ್ ಹಾಗೆ ಹೇಳಿದ್ದು ನನಗೆ ತುಂಬಾ ಖುಷಿಯಾಯ್ತು ಎಂದ್ರು ಸಂಯುಕ್ತ ಹೆಗಡೆ. 21 ವರ್ಷದ ಹೈದರಾಬಾದ್ ಮೂಲದ ಹುಡುಗ ಬಸೀರ್ ರೌಡೀಸ್ ರೈಸಿಂಗ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿರುವ ಬಸೀರ್ ಈಗಷ್ಟೇ ಡಿಗ್ರಿ ಮುಗಿಸಿದ್ದಾರೆ. ಹಬಿಬೀಸ್ ವೈನ್ಸ್ ಎಂಬ ಯೂಟ್ಯೂಬ್ ಚಾನೆಲ್ಗಾಗಿ ಬಸೀರ್ ವಿಡಿಯೋಗಳನ್ನ ತಯಾರು ಮಾಡ್ತಿದ್ದಾರೆ. ಒಟ್ಟಾರೆ ಕನ್ನಡದ ಹುಡುಗಿ ಸಂಯುಕ್ತಗೆ ಹೈದರಾಬಾದ್ ಹುಡುಗನ ಮೇಲೆ ಲವ್ ಶುರುವಾಗಿದೆ ಅನ್ನೋದು ಎಲ್ಲರಿಗೂ ಕಾಡ್ತಿರೋ ಪ್ರಶ್ನೆ. ಇನ್ನು ನಿಜಕ್ಕೂ ಸಂಯುಕ್ತ ಲವ್ ಅಲ್ಲಿ ಬಿದ್ದಿದ್ದಾರಾ ಅಥವಾ ಇದು ಬರೀ ಫ್ರೆಂಡ್ಶಿಪ್ ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾರಿ ಫಿಲ್ಮೇ ಬಿಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಫಿಲ್ಮೇ ಬಿಟ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.